ಅನರ್ಹ ಶಾಸಕರ ಭವಿಷ್ಯ ಏನಾಗುತ್ತೆ, ಇವರ ಮುಂದಿರುವಂತ ಆಯ್ಕೆಗಳು ಏನು? ಹಾಗಾದ್ರೆ 17 ಅನರ್ಹ ಶಾಸಕರ ಭವಿಷ್ಯ ಏನಾಗುತ್ತೆ? ಇಂದು ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಬಹುದು? ಬೈ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸಲು ಸಿಗುತ್ತಾ ಇವರಿಗೆ ಅವಕಾಶ? ಉಪ ಕದನಕ್ಕೆ ಹಾಗಾದ್ರೆ ಮಧ್ಯಂತರ ಬ್ರೇಕ್ ಬೀಳುವಂತ ಸಾಧ್ಯತೆ ಏನಾದರೂ ಇದೆಯಾ? ಅನರ್ಹರ ಮುಂದಿನ ಆಯ್ಕೆಗಳು ಏನು? 3 ನಾಮಾನ ಅಥವಾ ಅವ್ರಿಗೆ 3 ದಾರಿ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇವರ ಮುಂದಿರುವಂತ ಆಯ್ಕೆಗಳು ಏನು ಹಾಗಾದ್ರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಓಕೆ, ಅನರ್ಹರಿಗೆ ಈಗ 3 ದಾರಿಗಳಿದೆ. 3 ದಾರಿಗಳಲ್ಲಿ ಏನ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವೀಗ ಕಾದ್ ನೋಡ್ಬೇಕಾಗುತ್ತೆ. ಆ 3 ದಾರಿಗಳು ಏನು ಅಂತಕ್ಕಂಥದ್ದನ್ನ ಹೇಳ್ಬಿಡ್ತೀವಿ, ಇದರಲ್ಲಿ ಯಾವ್ದು ಬೇಕಾದ್ರೂ ಆಗಬಹುದು. ಸೊ ಅನರ್ಹರಿಗೆ 3 ದಾರಿ ಏನು? ಸುಪ್ರೀಂನಿಂದ ಸ್ಪೀಕರ್ ಆದೇಶಕ್ಕೆ ತಡೆಯಾಜ್ಞೆಯನ್ನ ತರುವುದು, ಇದೇ ಇವರ ಮುಂದೆ ಇರತಕ್ಕಂಥ ದೊಡ್ಡ ಚಾಲೆಂಜ್. ಸ್ಪೀಕರ್ ಆದೇಶಕ್ಕೆ ತಡೆಯಾಜ್ಞೆ ತಂದ್ಬಿಟ್ರೆ ಇವರ ಅನರ್ಹತೆ ಅಂತಕ್ಕಂಥದ್ದು ಹೋಗ್ಬಿಡುತ್ತೆ, ಚುನಾವಣೆಗೆ ನಿಂತ್ಕೊಳ್ಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರ. ಎರಡನೇದು, ತಮಿಳುನಾಡು ಮಾದರಿಯಲ್ಲೇ ಚುನಾವಣೆಗೆ ಸ್ಪರ್ಧೆ ಮಾಡುವುದು. ತಮಿಳುನಾಡಿನಲ್ಲಿ ಹೀಗಾಗಿತ್ತು, ಬಟ್ ಅವಾಗ ಅವರು ಅನರ್ಹರಾದ ಕೆಲವೇ ದಿನಗಳಿಗೆ ಅವರಿಗೆ ವಿಧಾನಸಭಾ ಚುನಾವಣೆ ಬಂದಿದ್ದರಿಂದ ಚುನಾವಣಾ ಆಯೋಗ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಅದೇ ರೀತಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಅಂತ ಅನ್ಕೋತಾ ಇದ್ದಾರೆ. ಅಥವಾ ಬೇರೆ ದಾರಿ ಇಲ್ಲದೆ ಕುಟುಂಬಸ್ಥರನ್ನೇ ಕಣಕ್ಕೆ ಇಳಿಸುವುದು. ಸೊ ಮೊದಲ ದಾರಿ ಇದು, ಮೊದಲ ಪ್ಲಾನ್ ಇವ್ರು ಮಾಡ್ಕೊಂಡಿರ್ತಕ್ಕಂಥದ್ದು. ಸುಪ್ರೀಂನಿಂದ ಸ್ಪೀಕರ್ ಆದೇಶಕ್ಕೆ ತಡೆಯಾಜ್ಞೆ ತರೋದು, ತಮಿಳುನಾಡು ಮಾದರಿಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದು, ಬೇರೆ ದಾರಿ ಇಲ್ಲದೆ ಕುಟುಂಬಸ್ಥರನ್ನ ಕಣಕ್ಕಿಳಿಸೋದು, ಇದು ದಾರಿ ನಂಬರ್ 1. ಇನ್ನು ಸುಪ್ರೀಂ ಕೋರ್ಟ್ ಏನ್ ಹೇಳಬಹುದು? ಅನರ್ಹ ಶಾಸಕರಿಗೆ ತಾತ್ಕಾಲಿಕ ರಿಲೀಫ್ ಅನ್ನ ಕೊಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತದೆ. ಅನರ್ಹ ಶಾಸಕರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಅನ್ನ ಕೊಡಬಹುದು. ನೋಡೋಣ ಏನಾಗಬಹುದು ಅಂತ, ಇವತ್ತು ಗೊತ್ತಾಗುತ್ತೆ ಅವರ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ. ಅರ್ಜಿ ಇತ್ಯರ್ಥವಾಗುವವರೆಗೂ ಕೂಡ ಚುನಾವಣೆಗೆ ತಡೆಯಾಜ್ಞೆಯನ್ನ ಕೊಡುವಂತ ಅವಕಾಶ ಕೂಡ ಇರುವಂತದ್ದು. ಅರ್ಜಿ ಇತ್ಯರ್ಥ ಆಗುವವರೆಗೂ ಕೂಡ ಚುನಾವಣೆಗೆ ತಡೆಯಾಜ್ಞೆಯನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ತಮಿಳುನಾಡು ಮಾದರಿಯಲ್ಲೇ ಸ್ಪರ್ಧೆಗೆ ಅವಕಾಶವನ್ನ ಕಲ್ಪಿಸಬಹುದು. ತಮಿಳುನಾಡು ಮಾದರಿಯಲ್ಲೇ ಇಲ್ಲಿ ಸ್ಪರ್ಧೆಗೂ ಕೂಡ ಅವಕಾಶವನ್ನ ಕಲ್ಪಿಸುವಂತ ಸಾಧ್ಯತೆ ಇದೆ. ಇವತ್ತು ಇಡೀ ದಿನ ಬೆಳವಣಿಗೆ ಏನಾಗಬಹುದು ಅಂತ ಕೂಡ ನೋಡೋಣ. ಇನ್ನು 3 ಕಗ್ಗಂಟಿದೆ ಅನರ್ಹರಿಗೆ. ಏನು? ಚುನಾವಣೆಗೆ ತಡೆಯಾಜ್ಞೆಗೆ ಸಂವಿಧಾನದ ಪರಿಚ್ಛೇದ 329B ಅಡ್ಡಿ ಆಗ್ತಾ ಇದೆಯಂತೆ. ಏನಿದು 329B ಅಂದ್ರೆ, ಚುನಾವಣೆ ಘೋಷಣೆಯಾದ ಮೇಲೆ ಆ ಪ್ರಕ್ರಿಯೆ ತಡೆಗೆ ಅವಕಾಶವಿಲ್ಲ. ಇದನ್ನ ಸುಪ್ರೀಂ ಕೋರ್ಟೇ ಈ ಹಿಂದೆ ಹೇಳಿದೆ. ಅಂದ್ರೆ ಒಂದ್ಸರ್ತಿ ಚುನಾವಣಾ ಆಯೋಗದವರು ಏನಾದರೂ ಚುನಾವಣಾ ದಿನಾಂಕವನ್ನ ಘೋಷಣೆ ಮಾಡಿಬಿಟ್ರೆ ಅದಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಡೋದಕ್ಕೆ ಬರೋದಿಲ್ಲ. ಸುಪ್ರೀಂ ಕೋರ್ಟ್ ಏನಾದರೂ ಇದನ್ನ ಪರಿಗಣಿಸಿದರೆ, ಈ ಅಂಶವನ್ನ ಪರಿಗಣಿಸಿದರೆ, ಆಗ ಅನರ್ಹರಿಗೆ ಕಷ್ಟ ತಪ್ಪಿದ್ದಲ್ಲ. ಒಂದ್ ವೇಳೆ ಏನಾದರೂ ಇವತ್ತು ಇಲ್ಲ, ಸ್ಪೀಕರ್ ಆದೇಶಕ್ಕೆ ತಡೆಯಾಜ್ಞೆ ಕೊಡಕ್ ಬರಲ್ಲ ಅಂತನೋ, ಅಥವಾ ಚುನಾವಣಾ ಪ್ರಕ್ರಿಯೆಯನ್ನ ಅಥವಾ ಚುನಾವಣೆಯನ್ನ ಮುಂದಕ್ಕೆ ಹಾಕೋದಕ್ಕೆ ಬರೋದಿಲ್ಲ ಅಂತನೋ ಹೇಳ್ಬಿಟ್ರೆ, ಆಗ ಅನರ್ಹರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಎರಡು ಆಶಾಭಾವನೆ ಇದೆ ಇವರಿಗೆ. ಒಂದು, ತತ್ಕ್ಷಣಕ್ಕೆ ಸ್ಪೀಕರ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ಕೊಡೋದು. ಎರಡನೇದು, ಚುನಾವಣೆಯನ್ನು ಮುಂದಕ್ಕೆ ಹಾಕೋದಕ್ಕೆ ಆಯೋಗದವರಿಗೆ ಗೈಡೆನ್ಸನ್ನು ಕೊಡ್ತಕ್ಕಂಥದ್ದು. ಈ ಎರಡು ಆದರೆ ಮಾತ್ರ ಅವರಿಗೆ ಸ್ವಲ್ಪ ಉಸಿರಾಡಬಹುದು, ಇಲ್ಲ ಅಂತಂದ್ರೆ ಕಷ್ಟ. ಇನ್ನು ಅನರ್ಹರ ಅರ್ಜಿಯನ್ನ ಪರಿಗಣಿಸಿ ಉಪಚುನಾವಣೆಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಬಹುದೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಕಾನೂನು ತಜ್ಞರು ಭಿನ್ನ ವಿಭಿನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಜಿ ಅಡ್ವೊಕೇಟ್ ಜನರಲ್ ಬಿವಿ ಆಚಾರ್ಯ, ಚುನಾವಣಾ ಆಯೋಗ ಚುನಾವಣೆ ಘೋಷಿಸಿದ್ದೇ ತಪ್ಪು, ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬಹುದು ಎಂಬ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ. ಆದರೆ ಒಮ್ಮೆ ಚುನಾವಣೆ ಘೋಷಣೆಯಾದರೆ ತಡೆ ಹಿಡಿಯಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಅದು ಇಲ್ಲಿಯ ತನಕ ಹಾಗೆ ನಡ್ಕೊಂಡು ಬಂದಿದೆ. ಆದರೆ ಅನರ್ಹ ಶಾಸಕರ ವಿಚಾರದಲ್ಲಿ ಯಾವ ನಿರ್ಧಾರ ಹೊರಬೀಳುತ್ತೋ ನೋಡಬೇಕು ಅಂತ ಮಾಜಿ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ AS ಪೊನ್ನಣ್ಣ ಹೇಳಿದ್ದಾರೆ. ಇದೇ ವೇಳೆ ಸುಪ್ರೀಂ ಕೋರ್ಟ್ ವಕೀಲ ಸಂಕೇತ್ ಏಣಗಿ ಮಾತನಾಡಿ, ಚುನಾವಣೆ ಮುಂದೂಡುವ ಬಗ್ಗೆ ಸುಪ್ರೀಂ ಕೋರ್ಟ್ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಲ್ಲ, ಸುಪ್ರೀಂಗೆ ಅಧಿಕಾರವಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಕಮಿಷನ್ ಮುಂದುವರಿಸಲಿಕ್ಕೆ ಆಗುದಿಲ್ಲ. ನನ್ನ ಅಭಿಪ್ರಾಯ ಪ್ರಕಾರ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟರೆ ಕೂಡಲೇ ಇಲೆಕ್ಷನ್ ಕಮಿಷನ್ ವಿಲ್ ಬಿ ಕಂಪೆಲ್ಡ್ ಟು ವಿತ್ಡ್ರಾ ದಿ ನೋಟಿಫಿಕೇಶನ್. ಯಾವ ಚುನಾವಣೆಯಲ್ಲೂ ಕೂಡ ವೇಳಾಪಟ್ಟಿ ಅನ್ನು ಘೋಷಿಸಿದ್ದತ್ರ ಯಾವ ನ್ಯಾಯಾಲಯ ಕೂಡ ಅದರಲ್ಲಿ ಮಧ್ಯಪ್ರವೇಶ ಮಾಡಬಾರ್ದು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ. ಅದೇ ರೀತಿ ಸಂವಿಧಾನ ಕೂಡ ಹೇಳ್ತಿದೆ. ಈಗ ಅವರು ಚುನಾವಣೆಯನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ನಾವು ಪ್ರಶ್ನೆ ಮಾಡ್ತಾ ಇರೋದು ನಾವು ಅನರ್ಹಗೊಂಡಿರುವಂಥ ಆದೇಶವನ್ನು, ಸಭಾಧ್ಯಕ್ಷ ನೀಡಿರುವಂಥ ಆದೇಶವನ್ನು, ಅದನ್ನು ಬಗ್ಗೆ ನೀವು ವಿಚಾರಣೆ ನಡೆಸಿ ವಿಚಾರಣೆ ವೇಳೆಯಲ್ಲಿ ಮಧ್ಯಂತರವಾಗಿ ಆ ಆದೇಶವನ್ನು ತಡೆ ನೀಡಿ ಅಂತೇಳಿ ಕೋರ್ಬೋದು. ಅಂಥ ತಡೆಯಾಜ್ಞೆ ನೀಡಿದಲ್ಲಿ ಅದರ
ಕಾನ್ಸಿಕ್ವೆನ್ಸ್ ಆಗಿ ಚುನಾವಣೆ ಮುಂದುವರೆ ಹೋಗೋಕ್ಕಾಗೋದಿಲ್ಲ. ಆದರೆ ಚುನಾವಣೆ ಇರೋದ್ರಿಂದ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಇನ್ನಷ್ಟು ಬಿಕ್ಕಟ್ಟು, ಕಾನೂನಾತ್ಮಕವಾದಂಥ ಬಿಕ್ಕಟ್ಟು ಉಂಟಾಗಿದೆ ಅಂತ ಹೇಳಿಕ್ಕೆ ಬಯಸ್ತೀನಿ. ಈ ಅನರ್ಹತೆ ವಿಚಾರದಲ್ಲಿ ಇಲೆಕ್ಷನ್ ಪ್ರೊಸೀಡಿಂಗ್ಸನ್ನು ಸ್ಟೇ ಮಾಡೋ ಪ್ರಶ್ನೆ ಬರೋದೂ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಆ ವಿಚಾರದಲ್ಲಿ ಅಧಿಕಾರ ವ್ಯಾಪ್ತಿ ಇಲ್ಲ ಅಂತ ನನ್ನ ಮೊದಲೇ ಅಭಿಪ್ರಾಯ. ಓಕೆ, ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಒಬ್ಬೊಬ್ಬ ಕಾನೂನು ತಜ್ಞರು ಒಂದೊಂದು ರೀತಿ ಅಭಿಪ್ರಾಯವನ್ನು ಕೊಡ್ತಾ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಚುನಾವಣೆಯನ್ನು ಮುಂದಕ್ಕೆ ಹಾಕೋದಕ್ಕೆ ಆಯೋಗಕ್ಕೆ ಏನಾದರೂ ಶಿಫಾರಸು ಮಾಡುತ್ತಾ ಅಥವಾ ಅಷ್ಟರ ಒಳಗೆ ಅಂದರೆ 30ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇದೆ, ಅಷ್ಟರೊಳಗಡೆ ಅನರ್ಹತೆ ಕುರಿತಂತೆ ಏನಾದರೂ ತೀರ್ಪು ಕೊಡುತ್ತಾ ಕಾದ್ ನೋಡೋಣ.